ಅಶ್ವಿನಿ ಶೆಟ್ಟಿ ಮತ್ತು ರಮಾನಂದ ಶೆಟ್ಟಿ ದಂಪತಿಗಳು ನಿಧನರಾಗೋದಕ್ಕೆ ಎಸಿ ಸ್ಫೋಟ ಆಗಿರುವಂತದ್ದು ಕಾರಣ ಅಲ್ಲ, ಬದಲಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಘಟನೆ ನಡೆದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸುಮಾರು 1.5-2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನಿರ್ಮಾಣ ಆಗಿರುವಂತಹ ಮನೆ, ಅದರಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಎಲ್ಲವೂ ಕೂಡ ಇದೆ. ಇನ್ನು ಫರ್ನಿಚರ್ಗಳು ನಾವು ಅವರ ವಿಡಿಯೋಗಳಲ್ಲೂ ಕೂಡ ನೋಡ್ಬೋದು, ಅಶ್ವಿನಿ ಶೆಟ್ಟಿ ಅವರು ಮಾಡ್ತಾ ಇದ್ದಂಥ ವಿಡಿಯೋಗಳಲ್ಲಿ ಇಂಟೀರಿಯರನ್ನು ಕಂಪ್ಲೀಟ್ ಆಗಿ ಏನು ಫರ್ನಿಚರ್ ಬಳಸಿಬಿಟ್ಟೇ ಮಾಡಿದ್ದಾರೆ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಫರ್ನಿಚರ್ಗಳೆಲ್ಲವೂ ಕೂಡ ಹೊತ್ತಿ ಉರಿದಿದೆ. ಆದರೆ ಅಲ್ಲಿ ಪ್ರಮುಖವಾದಂತಹ ಒಂದು ಸಮಸ್ಯೆ ಆಗಿರುವಂಥದ್ದು, ಅಷ್ಟು ದೊಡ್ಡ ಮನೆಯಲ್ಲಿ ವೆಂಟಿಲೇಷನ್ಗೆ ಗಾಳಿ ಹೊರಗೆ ಮತ್ತು ಒಳಗೆ ಹೋಗುವುದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಈ ಥರದ ಒಂದು ಅವಘಡ ಸಂಭವಿಸಿದೆ. ಮತ್ತು ಈ ಥರ ಬೆಂಕಿ ಅವಘಡಗಳೆಲ್ಲ ಆದಾಗ ಎಚ್ಚರಿಸುವಂತಹ ಒಂದು ಅಲರಾಮ್ನ ವ್ಯವಸ್ಥೆ ಕೂಡ ಇರಲಿಲ್ಲ ಅನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇದೆ. ಹಾಗಿದ್ರೆ ಇವರು ಮೃತಪಟ್ಟಿರೋದು ಹೇಗೆ? ಉಡುಪಿಯ ಅಂಬಲ್ಪಾಡಿಯ ಮನೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಶಾರ್ಟ್ ಸರ್ಕ್ಯೂಟ್ನಿಂದ. ಆ ಸಂದರ್ಭದಲ್ಲಿ ಕಾರ್ಬನ್ ಮೋನಾಕ್ಸೈಡ್ ತುಂಬಿದ ಹಿನ್ನೆಲೆಯಲ್ಲಿ ಉಸಿರಾಟ ನಡೆಸಲು ಆಗದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ದಂಪತಿ. ಈಗ ಆಕ್ಸಿಜನ್ ಪೂರೈಕೆ ಕಡಿಮೆ ಆದಾಗ ನಮಗೆ ಹೃದಯಾಘಾತ ಆಗುವ ಸಂಭವ ಕೂಡ ಇರುತ್ತೆ, ಅಥವಾ ಹೃದಯ ಸ್ತಂಭನದ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಮೂಲಗಳ ಪ್ರಕಾರ ರಕ್ಷಣಾ ಕಾರ್ಯಾಚರಣೆಗೆ 20-25 ನಿಮಿಷ ತಡ ಆಗಿದೆ, ಅಂದರೆ ಇದು ಬೆಳಗಿನ ಜಾವ. ಮತ್ತೊಂದು ನಾವು ಗಮನಿಸಬೇಕು, ಮಕ್ಕಳು ಇಬ್ಬರು ಕೂಡ ಏನು ಈ ಘಟನೆ ಆದಾಗ ಹೊರಗೆ ಬರಲಿಕ್ಕಾಗದೆ ಬಾತ್ರೂಮ್ನ ಒಳಗಡೆ ಕೂತ್ಕೊಳ್ತಾರೆ. ಅಲ್ಲಿಂದ ಅವರು ಕಾಲ್ ಮಾಡಿ ಹೇಳಿರುವಂಥದ್ದು, ಆ ನಂತರ ಆ ಸ್ಥಳಕ್ಕೆ ಬಂದಾಗ ಒಂದು 20-25 ನಿಮಿಷ ಆಗಿದೆ. ಈ ಹೊತ್ತಿನಲ್ಲಿ ಇವರಿಬ್ಬರಿಗೂ ಕೂಡ ಆಗಿರುವಂಥದ್ದು, ಅಂದರೆ ಇಲ್ಲಿ ರಮಾನಂದ ಶೆಟ್ಟಿ ಅವರು ಕೂಡ ಬಾಗಿಲು ತೆರೆಯುವಂಥ ಪ್ರಯತ್ನ ಮಾಡಿದ್ದಾರೆ, ಆದರೆ ಆಗಲಿಲ್ಲ, ಅವರು ಬಾಗಿಲ ಬಳಿಯಲ್ಲೇ ಕುಸಿದು ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಒಂದು ಸೂಕ್ತವಾದಂತಹ ವೆಂಟಿಲೇಷನ್ನ ವ್ಯವಸ್ಥೆ ಇಲ್ಲದ ಕಾರಣ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅದಕ್ಕೆ ತಕ್ಕುದಾಗಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಅಲ್ಲಿ ಸಿಕ್ಕಾಪಟ್ಟೆ ಫರ್ನಿಚರ್ ಇದ್ದ ಹಿನ್ನೆಲೆಯಲ್ಲಿ, ಯಾಕಂದರೆ ಮನೆಯ ವಿಡಿಯೋದಲ್ಲಿ ನಾವು ಗಮನಿಸಬೇಕು ಇಂಟೀರಿಯರ್ ಡೆಕೋರೇಷನ್ ಅಥವಾ ಇಂಟೀರಿಯರ್ ಡಿಸೈನ್ ನಾವು ಏನು ಕರಿತೇವೆ ಅದನ್ನು ಸಂಪೂರ್ಣವಾಗಿ ಅವರು ಏನು ಮಾಡಿರುವಂಥದ್ದು ಫರ್ನಿಚರ್ ಮೂಲಕ. ಸೊ ಬೆಂಕಿ ಹತ್ಕೊಂಡಿದೆ, ಬೆಂಕಿ ಉರಿದಿದೆ, ಅದರ ಜೊತೆಗೆ ಈ ಕಾರ್ಬನ್ ಮೋನಾಕ್ಸೈಡ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಉಸಿರಾಟ ಮಾಡೋದಕ್ಕೆ ಸಮಸ್ಯೆಯಾಗಿ ದಂಪತಿಗಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಇನ್ನು ನಾವು ಗಮನಿಸಬೇಕು, ಅತ್ಯಾಧುನಿಕ ಫರ್ನಿಚರ್ನ ವಿನ್ಯಾಸ, 2 ಕೋಟಿ ರೂಪಾಯಿಯ ಮನೆ, ಅಂದರೆ ಅದು ಅದನ್ನು ಮನೆಯ ವಿನ್ಯಾಸ ಎಲ್ಲ ಮಾಡಿದ್ದಾರೆ, ಸುಂದರ ವಿನ್ಯಾಸದ ಮನೆ ಎಲ್ಲವೂ ಕೂಡ ಇದೆ. ಇಲ್ಲಿ ಸೆಂಟ್ರಲ್ ಎಸಿಯನ್ನು ಅಳವಡಿಸಲಾಗಿದೆ ಮನೆಗೆ. ಆದರೆ ನಿನ್ನೆ ಏನಾಗಿತ್ತು, ಎಲ್ಲರೂ ಹೇಳಿದ್ದು ಈ ಎಸಿ ಬ್ಲಾಸ್ಟ್ ಆಗಿಯೇ ಈ ರೀತಿ ಆಗಿದೆ ಅಂತೇಳಿ. ಆದರೆ ಇಲ್ಲಿ ಸೆಂಟ್ರಲೈಸ್ಡ್ ಎಸಿ ಎಲ್ಲವೂ ಕೂಡ ಇದೆ ಮನೆಗೆ, ಆದರೆ ಎಸಿ ಬ್ಲಾಸ್ಟ್ ಆಗಿದ್ದಕ್ಕಿಂತಲೂ ಪ್ರಮುಖವಾಗಿ ಅಲ್ಲಿ ನಾವು ಗಮನಿಸಬೇಕು, ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಆಗ ವೆಂಟಿಲೇಷನ್ನ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ಮತ್ತು ಮನೆಯ ಗೋಡೆಗಳು ಎಲ್ಲವೂ ಕೂಡ ಫರ್ನಿಶ್ಡ್ ಆಗಿದ್ದಾಗ, ಈಗ ನಾವು ಜಸ್ಟ್ ಇಮೇಜ್ ಮಾಡಿಕೊಳ್ಳಿ, ಒಂದು ಮನೆಯ ಗೋಡೆ ಸಿಮೆಂಟ್ ಗೋಡೆಯಾದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದರೂ ಕೂಡ ಬೆಂಕಿ ಇಮಿಡಿಯೇಟ್ ಹತ್ತಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈಗ ಕಾಪರ್ ಎಲ್ಲವೂ ಕೂಡ ನಿಮ್ಮ ವೈರಿಂಗ್ ಸಿಸ್ಟಮ್ ಏನಿದೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಅಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಏನು ಮರದ ಏನು ಇದೇ ಸಿಕ್ಕಿದ್ರೆ, ಅಥವಾ ನಾವೇನು ಇಂಟೀರಿಯರ್ ಡಿಸೈನನ್ನು ಸಂಪೂರ್ಣವಾಗಿ ಮರದ ಇದರಲ್ಲೇ ಮಾಡಿದಾಗ ಬೆಂಕಿ ಹತ್ತಿಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ನೀವು ಕಿಚನ್ನಿಂದ ಹಿಡಿದು ಬೆಡ್ರೂಮಿಂದ ಹಿಡಿದು ಹಾಲ್ ಎಲ್ಲವೂ ಕೂಡ ನೀವು ಇಂಟೀರಿಯರನ್ನು ಸಂಪೂರ್ಣ ಕಂಪ್ಲೀಟಾಗಿ ಫರ್ನಿಶ್ಡ್ ಮಾಡಿದ ಹಿನ್ನೆಲೆಯಲ್ಲಿ ಇಲ್ಲಿ ಬೆಂಕಿ ಹೆಚ್ಚು ಹೊತ್ಕೊಂಡಿದೆ ಮತ್ತು ವೆಂಟಿಲೇಷನ್ನ ವ್ಯವಸ್ಥೆ ಸೂಕ್ತವಾಗಿ ಇರಲಿಲ್ಲ. ಮತ್ತು ನಾವಿಲ್ಲಿ ಗಮನಿಸಬೇಕು, ಮನೆಗೆ ಡಬಲ್ ಡೋರಿನ ಭದ್ರತೆಯನ್ನು ಮಾಡಿದ್ದಾರೆ, ಗಾಜುಗಳನ್ನು ಕೂಡ ಅಷ್ಟು ಸುಲಭದಲ್ಲಿ ಒಡೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇಲ್ಲಿ ಸೆಕ್ಯೂರಿಟಿ ಇದೆ. ಬಹುಶಃ ನನಗೆ ಅನ್ನಿಸುತ್ತೆ ಇಲ್ಲಿ ರಮಾನಂದ ಶೆಟ್ಟಿ ಅವರು ಕೂಡ ಡೋರನ್ನು ಓಪನ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಾವಾಗ ಇಲ್ಲಿ ಬೆಂಕಿ ಹೊತ್ಕೊಂಡಿದೆ ಅವರಿಗೆ ಡೋರ್ ಓಪನ್ ಮಾಡುವಂತಹ ಏನು ಪ್ರಯತ್ನ ಮಾಡಿದ್ದಾರೆ, ಆದರೆ ಅವರಿಗೆ ಭದ್ರತೆಯ ಲಾಕರ್ ತೆರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಇದೆಲ್ಲವೂ ಕೂಡ ಇಲ್ಲಿ ಪ್ರಮುಖ ಕಾರಣಗಳಾಗಿ ಕಾಣಿಸಿಕೊಳ್ತಾ ಇದೆ. ಇನ್ನು ಪಾಪ ಮಕ್ಕಳು ಮಾತ್ರ ಶೌಚಾಲಯದಲ್ಲಿ ಕುಳಿತು ಅವರ ಜೀವ ಉಳಿಸಿಕೊಂಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಹಂಸಿಜಾ 20 ವರ್ಷ ಅವರ ಮಗಳು, ಅಬಿಕ್ 16 ವರ್ಷ ಅವರ ಮಗ, ಇಬ್ಬರು ಕೂಡ ಪಾರಾಗಿದ್ದಾರೆ. ಅಂದರೆ 4 ಬೆಡ್ರೂಮ್ನ ಮನೆ ಇದು. ಈ 4 ಬೆಡ್ರೂಮ್ನ ಮನೆಯಲ್ಲಿ ಅಪ್ಪ ಅಮ್ಮ 1 ಬೆಡ್ರೂಮಲ್ಲಿ, ಮಕ್ಕಳು ಇನ್ನೊಂದು ಬೆಡ್ರೂಮಲ್ಲಿ ಇದ್ದರು, ಕೆಳಗಿನ ಬೆಡ್ರೂಮಲ್ಲಿ. ಇವರು ಏನು ಮಾಡ್ತಾರೆ, ಮಕ್ಕಳು ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಿ ಬೆಡ್ರೂಮಿಂದ ಹೊರಬರುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲಿ
ಬೆಂಕಿ ಹತ್ತಿಕೊಂಡ ಹಿನ್ನೆಲೆಯಲ್ಲಿ ಹೊರಬರೋದಕ್ಕಾಗೋದಿಲ್ಲ. ಪಾಪ ಮಕ್ಕಳಿಗೆ ಇಮಿಡಿಯೇಟ್ ಏನು ಮಾಡೋದಕ್ಕೆ ತೋಚೋದಿಲ್ಲ, ಟಾಯ್ಲೆಟ್ಗೆ ಹೋಗಿ ಕೂತ್ಕೊಳ್ತಾರೆ, ಶೌಚಾಲಯಕ್ಕೆ ಹೋಗಿ ಕೂತ್ಕೊಳ್ತಾರೆ. ಆದರೆ ಇಲ್ಲಿ ಮಕ್ಕಳು ಮಾಡಿರುವ ಒಂದು ಒಳ್ಳೆಯ ಕೆಲಸ, ಶೌಚಾಲಯಕ್ಕೆ ಹೋದಾಗ ಅಲ್ಲಿ ಕಿಟಕಿಯನ್ನು ತೆರೆದಿದ್ದಾರೆ. ನೋಡಿ, ನಾನು ಆಗದಿಂದ ಹೇಳ್ತಾ ಇದ್ದೇನೆ, ಈ ಮನೆಯಲ್ಲಿ ವೆಂಟಿಲೇಷನ್ನ ಒಂದು ಸಮಸ್ಯೆ. ಆದರೆ ಈ ಮಕ್ಕಳು ಯಾವಾಗ ಶೌಚಾಲಯಕ್ಕೆ ಹೋಗಿ ಇದು ಕಿಟಕಿ ತೆರೆದಿದ್ದಾರೆ, ಸ್ವಲ್ಪ ಅಲ್ಲಿ ಗಾಳಿ ಬಂದಿದೆ, ಹಾಗಾಗಿ ಮಕ್ಕಳಿಗೆ ಈ ಉಸಿರುಗಟ್ಟುವಂಥ ಸಮಸ್ಯೆ ಆಗಿಲ್ಲ. ಒಂದು ವೇಳೆ ಆ ಮಕ್ಕಳು ಟಾಯ್ಲೆಟ್ಗೆ ಹೋಗದೆ ಕಿಟಕಿ ತೆರೆಯದೇ ಇರ್ತಿದ್ರೆ ಅವರು ಕೂಡ ಉಸಿರುಗಟ್ಟಿ ಏನಾದರೂ ಸಮಸ್ಯೆ ಆಗುವ ಸಾಧ್ಯತೆ ಇತ್ತು. ಇಮಿಡಿಯೇಟ್ ಮಕ್ಕಳು ಏನು ಮಾಡಿದ್ದಾರೆ, ಆ ಮೂಮೆಂಟಲ್ಲೂ ಕೂಡ ತುಂಬ ಶಾರ್ಪಾಗಿ ಯೋಚನೆ ಮಾಡಿದ್ದಾರೆ. ಮೊಬೈಲ್ ಹಿಡ್ಕೊಂಡು ಹೋಗಿ ಮೇಲ್ಗಡೆ ಇದ್ದಂಥ ಅಪ್ಪನಿಗೆ ಕಾಲ್ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಪ್ಪನ ಕಾಲ್ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಇಮಿಡಿಯೇಟ್ ಆಗಿ ಮಕ್ಕಳು ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳಿಗೆ ಕಾಲ್ ಮಾಡಿದ್ದಾರೆ, ಸಂಬಂಧಿಕರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಇತರ ಮನೆಯಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ. ಸೊ ಇಲ್ಲಿ ಒಂದು 20-25 ನಿಮಿಷ ಏನೋ ತೆಗೆದುಕೊಂಡಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರೋದಕ್ಕೆ. ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಇಲ್ಲಿ ಗಾಯ ಆಗಿದೆ. ಕಾರ್ಯಾಚರಣೆಯ ವೇಳೆ ಹೋಮ್ಗಾರ್ಡ್ ರಾಘವೇಂದ್ರ ಆಚಾರ್ಯ ಅವರು ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಅಂದ್ರೆ ಅಷ್ಟು ಹೊರಗಡೆ ದಟ್ಟವಾದಂತಹ ಹೊಗೆ ಇತ್ತು. ಅವರನ್ನು ಕೂಡ ಈಗ ಏನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮೊದಲಿಗೆ ಮನೆಯ ಹಾಲ್ನಲ್ಲಿ ಇದು ಕಾಣಿಸಿಕೊಂಡಿರುವಂಥದ್ದು ಏನು ಹೊಗೆ. ಆನಂತರ ಎಲ್ಲ ಕೊಠಡಿಗಳಿಗೆ ಅದು ಆವರಿಸಿದೆ. ಮರದ ಪರಿಕರಗಳು ಹೊತ್ತಿ ಉರಿತಾ ಇದ್ದಂತೆ 3 ಮಹಡಿಯ ಮನೆಯ ಸುತ್ತಲೂ ಹೊಗೆ ಆವರಿಸಿಕೊಂಡಿದೆ. ಬಾಗಿಲು ತೆರೆಯಲೆಂದು ರಮಾನಂದ ಶೆಟ್ಟಿಯವರು ಪ್ರಯತ್ನ ಪಟ್ಟಾಗ ಭದ್ರತೆಯ ಲಾಕರ್ ತೆರೆಯೋದಕ್ಕೆ ಆಗಲಿಲ್ಲ. ಆಗ ಹೊಗೆಯಿಂದ ಉಸಿರು ಕಟ್ಟಿ ಕುಸಿದು ಬಿದ್ದಿದ್ದಾರೆ. ಹೊಗೆಯ ದಟ್ಟಣೆ ಎಷ್ಟಿತ್ತಂತ ಹೇಳಿದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಳ ಪ್ರವೇಶಿಸುವ ಹೊತ್ತಿಗೆ ಅವರಿಗೆ ಮನೆ ಒಳಗಡೆ ಏನು ಕೂಡ ಕಾಣಿಸ್ತಾ ಇರಲಿಲ್ಲ. ಆನಂತರ ಟಾರ್ಚ್ ಬೆಳಕಿನ ಸಹಾಯದಿಂದ ಒಳಗೆ ಹೋಗಿದ್ದಾರೆ. ಆಗ ಇವರು ಏನು ಮೂರ್ಛೆ ತಪ್ಪಿ ಬಿದ್ದಿರುವಂಥದ್ದು ಕಂಡು ಬಂದಿದೆ. ಆನಂತರ ಮೇಲ್ಗೆ ಹೋಗಿ ಆ ಮಕ್ಕಳು ಏನು ಶೌಚಾಲಯದಲ್ಲಿ ಕೂತ್ಕೊಂಡಿದ್ರು ಅವರನ್ನು ಕೂಡ ರೆಸ್ಕ್ಯೂ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕು, ಇನ್ನು ಯಾರಾದರೂ ಮನೆಯ ಕೆಲಸ ಮಾಡುವವರಿದ್ದರೆ ಒಂದು ವೆಂಟಿಲೇಷನ್ನ ವ್ಯವಸ್ಥೆಯನ್ನು ಸೂಕ್ತ ರೀತಿಯಲ್ಲಿ, ಗಾಳಿ ಮತ್ತು ಬೆಳಕು ಮನೆಗೆ ಬೇಕೇ ಬೇಕಂತ ನಾವು ಹೇಳ್ತೇವೆ. ಇನ್ನುಳಿದಂತೆ ಇಂಟೀರಿಯರ್ ಡಿಸೈನ್ ಇರ್ಬೋದು ಅಥವಾ ಇಂಟೀರಿಯರನ್ನು ನಮಗೆ ಬೇಕಾದಾಗೆ ಚಂದ ಮಾಡ್ಬೋದು, ಆದರೆ ಒಂದು ವೆಂಟಿಲೇಷನ್ನ ವ್ಯವಸ್ಥೆಯನ್ನು ಸೂಕ್ತವಾದಂತಹ ರೀತಿಯಲ್ಲಿ ನಾವು ಮಾಡಬೇಕನ್ನೋದು ನಾವು ಈ ಒಂದು ವಿಚಾರದಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ಇನ್ನು ನಾವು ಗಮನಿಸಬೇಕು, ಮನೆಯ ಹೊರಭಾಗದಲ್ಲಿ 3 ಸಿಲಿಂಡರ್ ಇತ್ತು. ಆ 3 ಸಿಲಿಂಡರ್ ಏನೂ ಕೂಡ ಆಗಿಲ್ಲ. ಮನೆಯ ಒಳಗಡೆ ಇದ್ದಂತಹ ಕುಕ್ಕರ್ ಕೂಡ ಸ್ಫೋಟ ಆಗಿಲ್ಲ. ಅಂದರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಾವು ಹೇಳಬೇಕು. ನೋಡಿ, ಈಗ ನಿಮಗೆ ಸ್ಫೋಟ ಎಲ್ಲ ಆಗ್ತಾ ಇದ್ದರೆ ಇಲ್ಲಿ ಕುಕ್ಕರ್ ಸ್ಫೋಟ ಆಗಬೇಕಿತ್ತು, ಕುಕ್ಕರ್ ಏನು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಬೇಕಿತ್ತು, ಆದರೆ ಅದು ಯಾವುದೂ ಆಗಿಲ್ಲ. ಕ್ಲಿಯರ್ ಆಗಿ ನಾವು ಹೇಳ್ಬೋದು, ಇಲ್ಲಿ ಏನಾದರೂ ವೆಂಟಿಲೇಷನ್ನ ವ್ಯವಸ್ಥೆ ಸೂಕ್ತವಾಗಿರ್ತಾ ಇದ್ದರೆ ಇವರು ಉಸಿರುಗಟ್ಟಿ ಸಾಯ್ತಾ ಇರಲಿಲ್ಲ. ಈ ಥರದ ಒಂದು ಪ್ರಮುಖ ಕಾರಣಗಳು ಈ ನಮ್ಮ ಈ ಘಟನೆಯಲ್ಲಿ ನಾವು ಗುರುತಿಸಬಹುದಾಗಿದೆ. ಆದರೆ ಅಶ್ವಿನಿ ಶೆಟ್ಟಿಯವರು, ನಾವು ಗಮನಿಸಿದ ಹಾಗೆ ತುಳುನಾಡಿನ ಆಚಾರ ವಿಚಾರ ಇರ್ಬೋದು ಅಥವಾ ತುಳುನಾಡಿನ ಸಂಸ್ಕಾರದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಮತ್ತು ಎಸ್ಪೆಷಲಿ ಅಶ್ವಿನಿ ಶೆಟ್ಟಿಯವರು ಇವತ್ತು ಮಕ್ಕಳು ಹೇಗಿರಬೇಕು, ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಹೇಗೆ ಕೊಡಬೇಕು, ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು, ಅದರ ಜೊತೆಗೆ ದೇವರ ಶ್ಲೋಕ, ಯಾವ ಮಂತ್ರಗಳನ್ನು ಹೇಳಿದರೆ ಒಳ್ಳೆಯದು, ಈ ರೀತಿ ತುಂಬ ಜನರಿಗೆ ರೀಚ್ ಆಗಿದ್ದರು ಈ ಎಲ್ಲ ವಿಚಾರಗಳನ್ನು ತಿಳಿಸುವಾಗ. ಅಶ್ವಿನಿ ಶೆಟ್ಟಿಯವರ ವಿಡಿಯೋವನ್ನು ನಾವು ನೋಡ್ತಾ ಇದ್ದರೆ ನಮಗೆ ಯಾರೋ ನಮ್ಮ ಮನೆಯ ಅಕ್ಕನೋ ಅಥವಾ ನಮ್ಮ ಅಮ್ಮನೋ ನಮಗೆ ಸ್ವಲ್ಪ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅನ್ನಿಸ್ತಾ ಇತ್ತು. ಹಾಗಾಗಿ ಆ ಒಂದು ವಿಡಿಯೋಗಳ ಮೂಲಕ ಸಾಕಷ್ಟು ಜನರನ್ನು ಅವರು ತಲುಪಿದ್ರು. ಮತ್ತು ರಮಾನಂದ ಶೆಟ್ಟಿಯವರು ಕೂಡ ತುಂಬ ಒಳ್ಳೆಯ ವ್ಯಕ್ತಿತ್ವ ಬೇರೆ ಬೇರೆ ಸಂಘಟನೆಗಳಲ್ಲಿ, ಅದು ಲಯನ್ಸ್ ಕ್ಲಬ್ ಇರ್ಬೋದು, ಹಾಗೆಯೇ ಗಣೇಶೋತ್ಸವ ಸಮಿತಿ ಪಂದುಬೆಟ್ಟು ಇರ್ಬೋದು, ಪಂದುಬೆಟ್ಟು ಸೌಹಾರ್ದ ಸಹಕಾರಿ ಸಂಘ, ಇದರಲ್ಲೆಲ್ಲ ಕೂಡ ಗುರುತಿಸಿಕೊಂಡಿದ್ರು. ಮತ್ತು ಇತ್ತೀಚೆಗೆ ಅಶ್ವಿನಿ ಶೆಟ್ಟಿಯವರು BJPಯ ಏನು ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದರು. ಬಂಟ್ ಸಂಘ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಗುರುತಿಸಿಕೊಳ್ತಾ ಇದ್ದರು. ಸೊ ಇವತ್ತು ಈ ಒಂದು ಏನು ಘಟನೆಗೆ ನಮ್ಮ ಕರಾವಳಿ ಭಾಗದ ಅಥವಾ ತುಳುನಾಡಿನ ಜನರು ಕಂಬನಿಯನ್ನು ಮಿಡಿದಿದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲಿ ಬರ್ತಾ ಇರುವಂಥ ಮಾತು, ಚ ಹೀಗಾಗಬಾರ್ದಿತ್ತು, ಇಂತಹದೊಂದು ಮರಣ ಆಗಬಾರ್ದಿತ್ತು ಅನ್ನುವ ರೀತಿಯಲ್ಲೇ ಎಲ್ಲರೂ ಕೊರಗ್ತಾ ಇದ್ದಾರೆ.